ನೆಕ್ಸ್ಟ್ ಲೆವೆಲ್ ಜಗಳ, ನೆಕ್ಸ್ಟ್ ಲೆವೆಲ್ ರಶ್, ಫುಲ್ಲು ಗಾಡಿ. ಬ್ರೇಕಿಂಗ್ ನ್ಯೂಸ್, ನಮ್ಮಮ್ಮ ಹಾಗೂ ನಮ್ಮಪ್ಪ ಲೆಜೆಂಡ್ ಮಾತಾಡ್ತಾರಲ್ಲ ಇಬ್ರು. ಗೈಸ್ ನೋಡಿ ಗೈಸ್, ನಮ್ಮ ಕೊಳ್ಳೇಗಾಲ ಏನ್ ಬ್ಯೂಟಿಫುಲ್ ಆಗಿದೆ ವೆದರ್. ಬಮ್ಮ ನೈಟಿ ರಾಣಿ ಅವಾಗ ನೋಡ್ರಿ, ನೈಟಿ ಹಾಕೊಂಡು ಕೂತಿರ್ತಾನೆ. ಹಾಯ್ ಗೈಸ್, ನಾನು ಮಹಿಮನ್ ಶೆಟ್ಟಿ, ಎಲ್ರಿಗೂ ನಮಸ್ಕಾರ, ಮತ್ತೊಂದು ಕಡೆಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತೇನಪ್ಪ ವಿಶೇಷ ಅಂತಂದ್ರೆ ಹೇಳ್ತೀನಿ, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮನೆಯತ್ತಿ ನೋಡೋಣ, ಶುರು ಮಾಡೋಣ. ಶುರುಕರಂಗೆ ಶುರುಕರ್ ಲೈಟ್ ಹಾಕೋಣದ್ರೆ ಗೈಸ್, ಕರೆಂಟ್ ಇಲ್ಲ, ಕರೆಂಟ್ ಹೋಗ್ಬಿಟ್ಟಿದೆ. ಹಾಯ್ ಮಮ್ಮಿ, ಗುಡ್ ಮಾರ್ನಿಂಗ್. ನಮ್ಮಮ್ಮನ ಬಿಲ್ಡಿಂಗ್ ಮಾಡ್ತೀನಿ ನೋಡಿ ಇವಾಗ, ಫ್ಲ್ಯಾಶ್ ಲೈಟ್ ಹಾಕಿ. ಹಾಂ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಗೈಸ್ ದೋಸೆ ಸುಡ್ತಾ ಇದ್ದಾರೆ, ಈಗ ದೋಸೆ ತಿನ್ಬಿಟ್ಟು ನಾವು ಎಲ್ಲಿ ಹೋಗ್ತಾ ಇದ್ದೀರಮ್ಮ? ಯಾವ ಊರಿಗೆ? ಏನಕ್ಕೆ? ಹಾಂ ಪಿತೃಪಕ್ಷ ಅಂತಾರ ತಾನೆ. ಓಕೆ, ಹಾಗೆ ಆಲ್ರೆಡಿ ಗೈಸ್ ಈಗ ಟೈಮ್ ಬಂದು 10:30 ಆಗಿಬಿಟ್ಟಿದೆ, ಲೇಟ್ ಆಗಿಬಿಟ್ಟಿದೆ. ಎಸ್, ಸೊ ಈಗ ಹೊಡಬೇಕು ಗೈಸ್, ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊಡೋಣ. ನನ್ನ ಜೊತೆ ನೀವು ಬನ್ನಿ, ನಮ್ಮೂರು ಕರ್ಕೊಂಡು ಹೋಗ್ತೀನಿ. ಗೈಸ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ನನಗೊತ್ತು ನೀವು ನನ್ನ ತುಂಬ ಇಷ್ಟಪಡ್ತೀರ ಅಂತ, ಬಟ್ ಸ್ಟಿಲ್ ಏನಂತಂದರೆ ಇವತ್ತು ವಿಡಿಯೋ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಅಟ್ಲೀಸ್ಟ್ 29K ಫಾಲೋವರ್ಸ್ನ ಮಾಡೋಕ್ಕಾಗುತ್ತಂತ, ಯಾಕೆಂದರೆ ಅವಾಗಿಂದ 28,000 ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಆದಷ್ಟು ಬೇಗ 30,000 ದಾಟಬೇಕು. ಸೊ ಈ ವಿಡಿಯೋಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಒಂದು 29K ರೀಚ್ ಆಗಿಬಿಟ್ರೆ ಒಂದು ಖುಷಿ ಇರುತ್ತೆ, ಆದಷ್ಟು ಬೇಗ 30,000 ರೀಚ್ ಆಗ್ಬೋದು. ಓಕೆನಾ? ಇವಾಗ ನೋಡಿ, ನಾನು ಕೊಳ್ಳೇಗಾಲಕ್ಕೆ ಹೋಗ್ತಾ ಇದ್ದೀನಿ, ಕೊಳ್ಳೇಗಾಲದಲ್ಲಿ ಮೇ ಬಿ ಒಂದೆರಡು ಬ್ಲಾಗ್ ಮಾಡ್ಬೋದು ನಾನು. ಸೊ ಮಾಡಿ ವಾಪಸ್ ಬೆಂಗಳೂರು ಬರೋಷ್ಟೊತ್ತಿಗೆ 29K ರೀಚ್ 29K ಅಂತ ನಾನು ನಂಬಿದ್ದೀನಿ. ಒಂದು 400 ಜನ ಕಮ್ಮಿ ಇದ್ದಾರೆ, ಓಕೆನಾ? ಏನು ಅನ್ಕೋಬೇಡಿ, ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ನಿಮ್ಮನ್ನ ತುಂಬ ನಂಬ್ತೀನಿ ಗೈಸ್, ಪಕ್ಕ ನೀವು ವಾಪಸ್ ಬರೋಷ್ಟೊತ್ತಿಗೆ 29K ಮಾಡಿರ್ತೀರಾ ಅಂತ. ಓಕೆನಾ? ಓಕೆ ಗೈಸ್, ಈಗ ಬ್ರೇಕ್ ವಾಶ್ ಬಂದಿದೆ, ಸೊ ತಿನ್ಬಿಟ್ಟು ಇಲ್ಲಿಂದ ಫಸ್ಟು ಜಾಗ ಬಿಡಬೇಕು. ಓಕೆನಾ? ತಿನ್ಬಿಡ್ತೀನಿ ಇವಾಗ ಆ್ಯಂಡ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಬ್ರೇಕಿಂಗ್ ನ್ಯೂಸ್, ನಮ್ಮಮ್ಮ ಹಾಗೂ ನಮ್ಮಪ್ಪ ಲೆಜೆಂಡ್ ಮಾತಾಡ್ತಾರಲ್ಲ ಇಬ್ಬರು, ಆದರೂ ನಮ್ಮಮ್ಮ ಮಾಡೋ ಕಾಫಿ ಟೀ ನಾಷ್ಟ ಎಲ್ಲ ಇಸ್ಕೊಂಡು ಆರಾಮಾಗಿ ತಿಂತಾರೆ, ಬಟ್ ಮಾತಾಡ್ತಿಲ್ಲ. ಈ ಮಾತಾಡೋದಕ್ಕೆ ಕಾರಣ ಅದಕ್ಕೆ ನಮ್ಮಮ್ಮ ಕೋಪಿಸ್ಕೊಂಬಿಟ್ಟವ್ರೆ, ಆದರೂ ನಮ್ಮಪ್ಪಂಗೆ ಸ್ವಲ್ಪ ಕಾಲು ನೋವು, ಅದಕ್ಕೆ ಅವ್ರು ಬರ್ತಾ ಇಲ್ಲ. ಈ ಒಂದು ಕಿತ್ಕೊಂಡು ಬರ್ತಿರೋ ಸೆಕೆನಲ್ಲಿ ಟೀ. ಸಜ್ಜಾಪುರ ಓಪರಂ ಕಾಡುಗೋಡಿ, ನಮ್ಮ ಮೆಜೆಸ್ಟಿಕ್ ಬಸ್ ಯಾವಾಗ ಬರೋದು? ಜಯಂತಿ ಪ್ರಯುಕ್ತ ನಮ್ಮ ಬೆಂಗಳೂರು ನೋಡಿ ಎಷ್ಟು ಖಾಲಿ ಇದೆ. ಈಗ ಕಾರ್ಪೊರೇಷನಲ್ಲಿ ಇದ್ದೀವಿ, ಇಲ್ಲಿ ಆಟೋ ಬುಕ್ ಮಾಡಿದ್ದೀವಿ, ಸೊ ಬಂದಷ್ಟು ಹೊಡಬೇಕು. ಗೈಸ್ ಟೈಮ್ ಈಗ 1 ಗಂಟೆ ಆಗಿದೆ, ಇವಾಗ ಕರೆಕ್ಟಾಗಿ ಸ್ಯಾಟರ್ಡೇಲಿ ಇದ್ದೀವಿ. ಸೊ ಇವಾಗ ಹೊಡಬೇಕು ನಮ್ಮೂರಿಗೆ, ಸೊ ನೋಡೋಣ ಹೋಗೋದು ಎಷ್ಟಾಗುತ್ತೆ ಅಂತ. ಇವತ್ತು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇತ್ತು, ಅದಕ್ಕೋಸ್ಕರ ಬೇಗ ಬಂದ್ರಿ, ಬಟ್ ಇದೆಲ್ಲ ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಎಲ್ಲರೂ ಊರಿಗೆ ಹೋಗ್ತಾ ಇದ್ದಾರೆ ನಮ್ಮ ಥರನೇ. ಸೊ ನೋಡೋಣ ರೀಚ್ ಆಗೋದು ಎಷ್ಟು ಗಂಟೆ ಆಗುತ್ತೆ ಅಂತ. ಸೊ ಫಸ್ಟ್ ಈಗ ಬಸ್ ಹಿಡಿಬೇಕು, ಬಸ್ ಹಿಡಿದ್ಬಿಟ್ಟು ಹೋಗೋದು. ಬಸ್ ಎಲ್ಲ ರೆಡಿ ಆಗೈತೆ, ನಮ್ಮೂರಿಗೆ ಹೋಗೋದು ಇರಬೇಕಲ್ಲ. ಗೈಸ್ ನಮ್ಮಮ್ಮ ಇಲ್ಲಿ ಕೂತಿದ್ದಾರೆ, ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಗೊತ್ತಾ? ನನ್ನ ಫೋನ್ ಚಾರ್ಜ್ ಹಾಕಿದ್ದೀನಿ, ಫುಲ್ ಚಾರ್ಜ್ ಕೆಟ್ಟಾಗ್ಬಿಟ್ಟಿದೆ. ಸೊ ಚಾರ್ಜ್ ಆದ ತಕ್ಷಣ ಓಡಬೇಕು. ಆಲ್ರೆಡಿ ಬಸ್ ಎಲ್ಲ ರೆಡಿ ಇದೆ ಇಲ್ಲಿ, ಬಸ್ ಸಿಕ್ಕಿದೆ ಗೈಸ್, ಈಗ ಓಡಬೇಕು. ಇಲ್ಲಿ ರಶ್ ಲಾಸ್ಟ್ ಈ ಜಾಗದಲ್ಲಿ ಕಂಡಕ್ಟರ್ ಬರ್ತಾರೆ, ನಾನು ನಿಂತ್ಕೊಬಿಟ್ಟು ನೋಡೋಣ ಎಷ್ಟೊತ್ತಾಗುತ್ತೆ ರೀಚ್ ಆಗೋದು. ಇವ್ರ ದಯೆಯಿಂದ ನಂಗೆ ಸೀಟ್ ಸಿಕ್ಕಿಲ್ಲ. ವಾದ ಮಾಡೋಕ್ಕಾಗಲ್ಲ, ವಾದ ಮಾಡೋಕ್ಕಾಗಲ್ಲ ಗೈಸ್, ವಾದ ಮಾಡೋಕ್ಕಾಗಲ್ಲ. ಓಕೆನಾ? ಎಲ್ಲೇ ಇರ್ತಾರೆ, ಮೇಲೆ ಬಸ್ ಬಂದಾಗೆ ಅದಕ್ಕಿದಕ್ಕೆ ಅಂತ ಹೋಗ್ಬಿಡ್ತಾರೆ. ಸಿಕ್ಕಾಪಟ್ಟೆ ರಶ್, ನೆಕ್ಸ್ಟ್ ಲೆವೆಲ್ ಜಗಳ, ನೆಕ್ಸ್ಟ್ ಲೆವೆಲ್ ರಶ್, ಫುಲ್ಲು ಗಾಡಿ. ನೋಡ್ಕೊಬಿಡಿ. ಏ ಬ್ರೋ, ಏನ್ ಹೇಳ್ತೀರಾ ಇದ್ರ ಬಗ್ಗೆ, ಏನ್ ಹೇಳ್ತೀರಾ? ಅಲ್ಲ ಜಾಗ ಇಲ್ಲಾದ್ರೂ ಅಲ್ಲೆಲ್ಲ ನೋಡಿ ಹೆಂಗ ಹತ್ತಿರ್ತಾರೆ. ಏನು ಗೈಸ್, ಫೈನಲಿ ಕೊಳ್ಳೇಗಾಲ ರೀಚ್ ಆದ್ರಿ. ಟೈಮ್ ಎಷ್ಟು ಗೊತ್ತಾ? ಇವಾಗ 5:20 ಗೈಸ್, ಹತ್ತಿದ್ದು 1:30, 5:20 ಆಯ್ತು.
ಇಲ್ಲಿ ನೋಡ್ಕೊಬಿಡಿ ಕೊಳ್ಳೇಗಾಲ, ನಾವು ಹುಟ್ಟಿದ ಊರು ನಮ್ಮ ಕೊಳ್ಳೇಗಾಲ. ಏನು ಬ್ಯೂಟಿಫುಲ್ ಆಗಿದೆ ವೆದರು, ಸಕ್ಕತ್ತಾಯ್ತಲ್ಲ ವೆದರು, ಬ್ಯೂಟಿಫುಲ್ ವೆದರ್. ಇವಾಗ ಹೂವು ತಗೋಬೇಕು ಅಜ್ಜಿ ಫೋಟೋಕ್ಕೆ ಪೂಜೆ ಮಾಡೋದಕ್ಕೆ, ಮತ್ತು ಹಣ್ಣು ತೊಗೋಬೇಕು. ಈಗ ತಗೋತಾ ಇದ್ದೀರಿ ಹೂವನ್ನು, ಎಷ್ಟು ತಗೋತಿದ್ಯಮ್ಮ? ಎರಡು ಮೊಳ. ಈ ಕಂಡಕ್ಟ್ರು ಜೀವನ ಯಾರಿಗೂ ಬೇಡ, ಯಾಕೆಂದರೆ ನೋಡಿದ್ನಲ್ಲ ಇವತ್ತು ಎಷ್ಟು ಜನ ತುಂಬ್ತಾರೆ ಅಂತಂದರೆ, ಅವರು ನಮಗೆ ಕುತ್ಕೊಂಡು ಹೋಗೋದಕ್ಕೇ ಫುಲ್ಲು ಬೇಜಾರಾಗೋಯ್ತು ಅಂದರೆ ಅಷ್ಟು ಇರಿಟೇಟ್ ಆಗ್ಬಿಡ್ತು. ಇನ್ನು ಅಂಥದ್ರಲ್ಲಿ ಅವರು ದಿನ ಅಷ್ಟು ಟ್ರಾವೆಲ್ ಮಾಡ್ತಾರೆ, ಅಷ್ಟು ಜನರು ನೋಡ್ತಾರೆ. ದಯವಿಟ್ಟು ಕಂಡಕ್ಟ್ರ್ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಯಾಕೆಂದರೆ ನಾನು ಕಂಡರ ನೋಡಿದ್ದೀನಿ. ಸೀಟ್ ಇಲ್ಲ ಅಂದರೂ ಹತ್ತೀನಿ ಹತ್ತೀನಿ ಅಂತಾರೆ, ಡೋರ್ ಹತ್ರ ನೆತಾಡ್ಕೊಂಬರ್ತಾರೆ, ಅದೆಲ್ಲ ಕಂಡಕ್ಟರ್ಗೆ ತುಂಬ ಪ್ರಾಬ್ಲಮ್ಸ್ ಆಗೋದು. ಆದಷ್ಟು ರಶ್ಶು ಕಮ್ಮಿ ಇರೋ ಬಸ್ಸಲ್ಲಿ ಹತ್ತಿ ವೆಯ್ಟ್ ಮಾಡ್ಕೊಂಡು ಹತ್ತಿ. ಫ್ರೀ ಬಸ್ ಆದಮೇಲೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗ್ತಾಯಿದೆಯಂತೆ ಅವ್ರಿಗೆ, ಅಷ್ಟು ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. 48 ಸೀಟ್ ಇದ್ದರೆ 97 ಜನ 83 ಜನ 85 ಜನ ಆ ಥರ ಒಂದು ಬಸ್ಸಲ್ಲಿ ಹತ್ತಿದ್ರೆ ತುಂಬಾ ಕಷ್ಟ ಆಗುತ್ತೆ ಅವ್ರು ಹ್ಯಾಂಡ್ಲ್ ಮಾಡೋದಕ್ಕೆ ಅಂತಲೂ ಕೂಡ ಹೇಳಿದ್ರು. ಅವ್ರ ಪಕ್ಕನೇ ಕುತ್ಕೊಂಡಿದ್ದಾರೆ ಅವರು. ಆದಷ್ಟು ಕಮ್ಮಿ ಮಾಡಿ. ಏನಮ್ಮ ಹೆಂಗಿತ್ತಮ್ಮ ಅಲ್ವಾ? ಹಾಂ, ಆ ಕಂಡಕ್ಟರ್ ಆಗಿದ್ದಕ್ಕೆ ಅಂದರೆ ಕೋಪ್ರೇಟ್ ಮಾಡಿದ್ರು ಇದು ಮಾಡಿದ್ರು. ಬೇರೆಯವ್ರು ಆಗಿದ್ದಿದ್ರೆ ಟೆನ್ಷನ್ ಗಿರಾಕಿ ಆಗಿದ್ದಿದ್ರೆ ಅದೇನು ಮಾಡ್ತೀರ ಗೊತ್ತಿಲ್ಲ. ಅಲ್ಲಿ ಮನೆಗೆ ರೀಚ್ ಆಗಿದೆ. ಇಲ್ಲಿ ನಮ್ಮ ಧ್ರುವ ಶೆಟ್ಟಿ ಅವರು ಇದ್ದಾರೆ. ಬಂದ ತಕ್ಷಣ ನನ್ನ ಭಯ ಪಡಿಸೋದ್ರ ಎಲ್ಲ ಟ್ರೈ ಮಾಡ್ದೆ, ಆಗಲಿಲ್ಲ. ಆದರೂ ಅವ್ನಿಗೆ ಬೇಜಾರ ಬರೋದಂತ ಭಯ ಪಡ್ಕೊಳ್ಳೋದ್ರ ನಾಟಕ ಮಾಡಿದೆ. ಚೆನ್ನಾಗಿದ್ಯಾ? ನೀವು ಲೇ ಕ್ಯಾಮ್ರಾ ಮುಂದೆ ಏನೋ ಡೌ ಮಾಡಿದ್ಯಾ ಧ್ರುವ? ಗುರು ಗುರು ಏನು ಗುರು ಅಂತೀಯ ನೀವು? ಅಮ್ಮಮ್ಮ ಎಲ್ಲ ಗೊತ್ತು ಬಿಡ, ಗೊತ್ತು ಬಿಡ. ಚಿಕ್ಕಮ್ಮ ಇದ್ದಾರೆ. ಆಯ್ ಚಿಕ್ಕಮ್ಮ. ನಮ್ಮ ಚಿಕ್ಕಮ್ಮ ನೋಡಿ ತುಂಬ ತಿಂಗಳಾಗ್ಬಿಟ್ಟಿತ್ತು. ಒಂದ್ ವರ್ಷ ಆಗೈತೆ. ವರ್ಷ ತಿಂಗಳು ಆಗೈತಪ್ಪ, ನಿಂಗೆ ಗೊತ್ತಾ? ಈಗ ನಮ್ಮ ಚಿಕ್ಕಮ್ಮಂಗೆ ಏನೋ ಅಂತ ನನ್ನ ಸ್ವಲ್ಪ ತಿಂಗಳು ನೋಡಿಲ್ಲ ಅಂದ್ರೆ ಅವ್ರಿಗೆ ವರ್ಷದ ಫೀಲು. ನಿಂಗೆ ಯಾಕದು? ನೀನ್ ಹೇಳ್ ಚಿಕ್ಕಮ್ಮ, 4 ವರ್ಷ 5 ವರ್ಷ ಹೇಳ್ ಚಿಕ್ಕಮ್ಮ, ತಲೆ ಕೆಡಿಸ್ಕೊಬೇಡ. ಆಯ್ತು ಬಿಡಪ್ಪ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಚಿಕ್ಕಮ್ಮ. ಓಕೆ, ಅಪ್ಪನೂ ಚೆನ್ನಾಗೈತೆ. ಬಮ್ಮ ನೈಟಿ ರಾಣಿ, ಅವಾಗ ನೋಡ್ರಿ ನೈಟಿ ಹಾಕೊಂಡ್ ಕೂತಿರ್ತಾರೆ. ನಮ್ದು ಒಂಥರ ನ್ಯಾಚುರಲ್ ವ್ಲಾಗು, ಭೀಮಾ ಸಲಗ ಸಿನಿಮಾ ತರ ಎಡಿಟ್ ಅಲ್ಲ. ಬನ್ನಿ ಸರ್. ಮುರಳಿದ್ದಾರ ನಮ್ಮ ಚಿಕ್ಕಪ್ಪ. ನಮ್ಮ ಚಿಕ್ಕಪ್ಪ ಕ್ಯಾಮ್ರಾ ಮುಂದೆಲ್ಲ ಬರಲ್ಲ ಅವರು, ಯಾಕಂದ್ರೆ ನೋಡಕ್ ಸ್ವಲ್ಪ ಕದರ್ ಆಗಿದ್ದಾರೆ, ಆಮೇಲೆ ಅದನ್ನ ವಿಲನ್ ಪಾತ್ರ ಕೊಡ್ಬಿಡ್ತಾರೆ ಅಂತ. ಓಕೆನಾ? ಇದು ನಮ್ಮ ಫ್ಯಾಮಿಲಿ, ನಾನು ಬರೋದನ್ನೇ ಕಾಯ್ತಾ ಇದ್ರು ಅಂತ ಹೇಳಿದ್ಲು. ನಂಬಿದ್ದೀನಿ ಬಿಡ, ನಿಮ್ಗೋಸ್ಕರ ಫೋನ್ ಮಾಡಿ ಫೋನ್ ಮಾಡಿ ಬಿಡ್ತಾ ಇದ್ದೀವಿ. ಎಮ್ ಎಲ್ ಎ ಊರಿಗೆ ಬರ್ತಾ ಅಣ್ಣ ಬಂದ್ರ, ಅಣ್ಣ ಬಂದ್ರ ಪಟಾಕಿ ಇನ್ನೇನು ತರಿಸ್ತಾ ಇದ್ರಿ ಆ ಥರ ಫೀಲು. ನೋಡಿದ ತಕ್ಷಣ ಭಯ ಎಲ್ಲ ಪಡಿಸ್ತವ್ರೆ. ಓಕೆ ಗೈಸ್, ಬಂದಿದ್ದೀವಿ, ಖುಷಿ ಆಗ್ತಿದೆ ತುಂಬ ದಿನ ಆದಮೇಲೆ ಬಂದಿರೋದು. ಸೊ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಈಗ ಬಂದಿರೋ ಕೆಲಸ ಅವನದು ಎಲ್ಲ ಪೂಜೆ ಮಾಡಿದ್ದಾರೆ. ಸೊ ಈಗ ನಾವೊಂದ್ಸಲಿ ಪೂಜೆ ಮಾಡಿ ಆಶೀರ್ವಾದ ತಗೋಬೇಕು. ಬನ್ನಿ. ಇವಾಗ ಅಮ್ಮ ಪೂಜೆ ಮಾಡ್ತವ್ರೆ, ಅವರಾದ್ಮೇಲೆ ನಾನು ಪೂಜೆ ಮಾಡಬೇಕು. ಒಂದ್ಸಲಿ ಅವ್ವ ತಾತನ ತೋರಿಸ್ಬಿಡ್ತೀನಿ. ನಮ್ಮ ತಾತ ವ್ಲಾಗಲ್ಲಿ ಬಂದಿಲ್ಲ, ಬಟ್ ನಮ್ಮ ರಾಜವ್ವ ವ್ಲಾಗಲ್ಲಿ ಬರ್ತಾಯಿದ್ರು. ನೀವೆಲ್ಲ ನೋಡಿರ್ತೀರ ನಮ್ಮ ಅಣ್ಣನ ಚಾನಲಲ್ಲಿ. ನನ್ನ ಚಾನಲಲ್ಲಿ ಬಂದಿಲ್ಲ ಅನ್ಕೋತೀನಿ, ಬಟ್ ನಮ್ಮವ್ವ ಬರ್ತಾಯಿದ್ರು ನಮ್ಮ ಅಣ್ಣನ ಚಾನಲಲ್ಲಿ. ಓಕೆ ಗೈಸ್, ಅವನ ಫೋಟೋಗೆ ಪೂಜೆ ಎಲ್ಲ ಮಾಡಿದ್ದಾಯಿತು. ಸೊ ನಮ್ಮ ಚಿಕ್ಕಮ್ಮ ಎಲ್ಲ ಕಷ್ಟಪಟ್ಟು ಒಬ್ಬರೇ ಮಾಡಿರ್ತಾನೆ, ನನಗೆ ಗೊತ್ತು. ನಮ್ಮ ತಂಗಿ ಏನು ಮಾಡಿರಲ್ಲ, ಫೋನ್ ಹಿಡ್ಕೊಂಡು ಹಿಂಗೆ ಅಂತ ಇರ್ತಾಳೆ, ಕೈ ಸುಮ್ಮನೆ ನಾನು ಬಂದ ತಕ್ಷಣ ಸುಮ್ಮನೆ ನಕ್ಕೊಂಡು ಎಲ್ಲ ಎತ್ತಿರ್ತಾಳೆ. ನೋಡಿ ರೈಸು, ಇದು ನನ್ನ ಫೇವ್ರೇಟ್, ಇದು ಹೆಸರುಬೇಳೆ ಆ್ಯಂಡ್ ವಡೆ ಮಾಡಿದ್ದಾರೆ, ಆಮೇಲೆ ಮೊಟ್ಟೆ ಆ್ಯಂಡ್ ಇದು ನನಗೆ ಇನ್ನೂ ತುಂಬ ಇಷ್ಟ ಆಯಿತು, ಮೊಸರು ವಡೆ. ಹೌದಾ? ನಮ್ಮ ತಿನ್ಬಿಡ.
ಥ್ಯಾಂಕ್ ಯು ಚಿಕ್ಕಮ್ಮ, ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಒಳ್ಳೆ ಊಟ ಎಲ್ಲ ಮಾಡಿದ್ದೀರಾ. ಈಗ ನಮ್ಮ ಅಮ್ಮನ ತಿಂತೈತೆ. ಇದು ನಮ್ಮ ಅಮ್ಮಗೆ ಫೇವ್ರೇಟ್ ಸಿಕ್ಕಿ ಉಂಡೆ. ಹೌದೌದು, ಕರೆಕ್ಟ್ ಕರೆಕ್ಟ್. ಓಕೆ ಓಕೆ ಗೈಸ್, ಊಟ ಮಾಡಿ ಸಿಗ್ತೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಸಿದ್ದೆ, ಮಧ್ಯಾಹ್ನ ಊಟ ಮಾಡಿಲ್ಲ. ಇಲ್ಲಿ ನೋಡು, ಯೂಟ್ಯೂಬ್ ವೀಡಿಯೋ ಮಾಡ್ತಾರೆ, ಎಲ್ಲಿ ನೋಡ್ಬೇಕು ಗೊತ್ತಿಲ್ಲ. ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗೈಸ್, ಹೋಪ್ಫುಲ್ ಎಂಜಾಯ್ ಮಾಡಿರ್ತಾರೆ ಅನ್ಕೊಂಡಿರ್ತೀನಿ. ನಿಮಗೆ ಬೆಳಗ್ಗೆ ಹೇಳಿದ್ನಲ್ಲ 29K ಫಾಲೋವರ್ಸ್ನ ರೀಚ್ ಮಾಡಿ ಅಂತ, ದಯವಿಟ್ಟು ರೀಚ್ ಮಾಡಿ. ನೀವು ಸ್ವಲ್ಪ ಒಂದು ನಿಮಿಷ ದಯವಿಟ್ಟು, ಹಲೋ ಎಷ್ಟು ಹಾಂ ಓಕೆ ನಾ ಗೈಸ್, ಅವ್ರು ಏನಾರು ಕಷ್ಟ ಸುಖ ಮಾತಾಡ್ತಾರೆ, ನಾನು ವ್ಲಾಗ್ ಮುಗಿಸ್ಬಿಡ್ತೀನಿ ಆಮೇಲೆ ಮಾತಾಡಲಿ ಅವರು. ಅಂದರೆ ಇವಳದು ರಮೇಶ್ ಶೆಟ್ಟಿ ವ್ಲಾಗ್ಸ್ ಅಂತಿದೆ, ಇವಳಿಗೂ ಸಪೋರ್ಟ್ ಮಾಡಿ. ನಮ್ಮ ವ್ಯೂವರ್ಸ್ ಯಾರ್ಯಾರು ಇದ್ದೀನ, ಕುಕಿಂಗ್ ವೀಡಿಯೋಸ್ ಎಲ್ಲ ಮಾಡ್ತಿರ್ತಾಳೆ, ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಚಾನಲ್ ನೋಡೋದ್ರಿಂದ. ಓಕೆನಾ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಬಾಸ್ ಇದ್ದಾರೆ, ಹಾಯ್ ಹಾಯ್ ಅಲ್ಲ ಬಾಯ್. ಓಕೆನಾ, ಇವರಿಬ್ಬರು ಸೇರಿ ವೀಡಿಯೋದಲ್ಲಿ ಇರ್ತಾರೆ ರಮೇಶ್ ಶೆಟ್ಟಿ ವ್ಲಾಗ್ಸ್ ಅಂತ ನೋಡಿ. ನಾನು ಹೇಳಿದ ಮರಿ ಬೆಡಿ ಬೆಳಗ್ಗೆ ಹೇಳಿದ್ದು. ಓಕೆನಾ, ಮತ್ತೆ ಸಿಗ್ತೀನಿ. ಆ್ಯಂಡ್ ವೀಡಿಯೋ ಕ್ವಾಲಿಟಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆನಾ, ಸಿ ಯು ಟೇಕ್ ಕೇರ್, ಲವ್ ಯು, ಟಾಟಾ ಬಾಯ್. ಯಾವ